ನಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾಯಿಗಳ ದೇಹಾವಳಿ ಹೆಚ್ಚಾಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ. ನಾಯಿಗಳ ಹವ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದಾಗಿರುತ್ತೆ. ಬಾಣಂತಿಯರ ವಾರ್ಡ್ನಲ್ಲಿ ಡೆಡ್ಲಿ ಬೀದಿ ನಾಯಿಗಳ ಹಾವಳಿ ಕಾಣಿಸಿಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಆಗ್ತಾನೆ ಜನಿಸಿದ ಕೂಸುಗಳ ಪಕ್ಕದಲ್ಲೇ ನಾಯಿಗಳ ಚಲನವಲನ ಕಾಣಿಸ್ತಾ ಇದೆ. ಸ್ವಲ್ಪ ಯಾಮಾರಿದ್ರೆ ಸಾಕು ಡೆಡ್ಲಿ ಬೀದಿ ನಾಯಿಗಳ ಪಾಲಾಗ್ತವೆ ಹಸುಗೂಸುಗಳು. ಬೀದಿ ನಾಯಿಗಳನ್ನ ಕಂಡು ಬಾಣಂತಿಯರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತ ನೇರವಾಗಿ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಇರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದಾಗಿರುತ್ತೆ. ಆಸ್ಪತ್ರೆ ಅಂದ್ರೆ ಯಾವ ತರ ಇರಬೇಕು? ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ಒಳಗಡೆ ಕೂಡಿಸ್ಕೊಂಡು ಇದನ್ನ ಆಸ್ಪತ್ರೆ ನಡೆಸಲಿಕ್ಕೆ ಆಗತ್ತಾ? ಈಗ ತಾನೇ ಹುಟ್ಟಿರುವಂತಹ ಕೂಸುಗಳು ಇರ್ತವೆ, ಅಲ್ಲಿ ಬಹಳ ಜವಾಬ್ದಾರಿಯಿಂದ ಕಾಯ್ದುಕೊಳ್ಬೇಕಾಗತ್ತೆ. ಅಂತಹ ಸಂಗತಿಯಲ್ಲಿ ಈ ನಾಯಿಗಳ ಹಾವಳಿ ಈ ಆಸ್ಪತ್ರೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಎಲ್ಲ ಬಾಣಂತಿಯರಾಗ್ಲಿ ಅಥವಾ ಬಂದಂತಹ ಅಲ್ಲಿ ಏನು ಪೇಷಂಟ್ಗಳೇನಿರ್ತಾರೆ ಅವರೆಲ್ಲ ಒಂದು ರೀತಿಯಾಗಿ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವರು ನಿರ್ಲಕ್ಷ್ಯ ತಗೊಂತಾ ಇದ್ದಾರೆ ಈ ವಿಷಯಗಳನ್ನ. ಯಾಕಂದ್ರೆ ಈಗಷ್ಟೇ ಮಕ್ಕಳು ಇಲ್ಲಿ ಹುಟ್ಟಿರ್ತವೆ, ಈ ಕಾಯ್ಕೊಳ್ಳುವಂತಹ ಜವಾಬ್ದಾರಿ ತುಂಬಾ ಇರುತ್ತೆ ಇಲ್ಲಿ. ಇಂತಹ ಸಂದರ್ಭಗಳಲ್ಲಿ ಈ ನಾಯಿಗಳನ್ನ ಆಸ್ಪತ್ರೆಯಲ್ಲಿ ಒಳಗಡೆ ಬಿಟ್ಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ? ಮಕ್ಕಳನ್ನ ಬಿಟ್ಟು ಸ್ವಲ್ಪ ನಾವು ಯಾಮಾರಿದ್ರೆ ಸಾಕು ನಾಯಿಗಳ ಪಾಲಾಗ್ತಾವೆ ಹಸುಗೂಸುಗಳು ಅನ್ನುವಂಥದ್ದು ಇಲ್ಲಿ ಒಂದು ರೀತಿಯಾಗಿ ಅಳಲು ಕಂಡು ಬಂದಿದೆ. ಚಿಂತಾಮಣಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾಯಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇದಕ್ಕೆ ಏನು ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಏನಿರ್ತಾರೆ ಜವಾಬ್ದಾರಿ ತಗೊಳ್ಬೇಕಾದಂತಹ ವಿಷಯ ಇದು. ನಿರ್ಲಕ್ಷ್ಯ ಮಾಡಲೇಬಾರದು, ಯಾಕಂದ್ರೆ ಒಂದಿನ ಎರಡು ದಿನ ಸಹಿಸ್ಕೊಳ್ತಾರೆ, ಪ್ರತಿದಿನನೂ ಹೀಗೆ ನಾಯಿಗಳು ಆಸ್ಪತ್ರೆಯಲ್ಲೇ ಒಳಗಡೆ ಬರ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಈ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ರೆ ಇವರ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾಯಿಗಳನ್ನ ಒಳಗಡೆ ಬಿಟ್ಕೊಂಡ್ರೆ ಒಂದ್ ಕಡೆಯಿಂದ ಆತಂಕ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಆಗೋದಂತೂ ಖಂಡಿತ. ಈ ನಿಟ್ಟಿನಲ್ಲಿ ನಾಯಿಗಳನ್ನ ಒಳಗಡೆ ಬಿಟ್ಕೊಳ್ಬಾರ್ದು. ಹಾಗೆ ಈ ಆಸ್ಪತ್ರೆಗೆ ಸೂಕ್ತವಾದಂತಹ ವಾರ್ಡನ್ ಕೂಡ ಇರ್ತಾರಲ್ಲ, ಅವ್ರನ್ನೆಲ್ಲ ಇಲ್ಲಿ ನೇಮಕ ಮಾಡಿರ್ಬೇಕಾಗುತ್ತೆ. ಹಾಗೆ ಆಸ್ಪತ್ರೆ ಅಂದ್ರೆ ನಾವು ಯಾವ ತರ ಇರಬೇಕು, ಒಂದು ದೇಗುಲ ರೀತಿಯಲ್ಲಿ ನಾವು ನೋಡ್ಬೇಕಾಗಿರುತ್ತೆ. ಬಹಳ ಶಿಸ್ತಿನಿಂದ ಇರಬೇಕು, ಸ್ವಚ್ಛತೆ ಕೂಡ ಹಾಗೆ ಕಾಣಿಸ್ಬೇಕು. ಆದ್ರೆ ಈ ನಾಯಿಗಳನ್ನ ಒಳಗಡೆ ಬಿಟ್ಕೊಂಡಿದಾರಲ್ಲ, ಇಲ್ಲಿ ಆಸ್ಪತ್ರೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇದ್ದಾವೆ ಅನ್ನೋದು ಕೂಡ ಈ ಸ್ಪಷ್ಟತೆ ಈ ದೃಶ್ಯವನ್ನ ನೋಡಿದ್ರೆ ನಾವು ಗೊತ್ತಾಗುತ್ತೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ ಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟ ಚಲಪತಿ, ಈ ಒಂದು ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಾಯಿಗಳು ಹಾವಳಿ ಹೆಚ್ಚಾಗಿ ಕಾಣಿಸ್ತಾ ಇದೆಯಲ್ಲ, ಯಾಕೆ ವೈದ್ಯರ ನಿರ್ಲಕ್ಷ್ಯ ಇಲ್ಲಿ? ಎಂತ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜವಾಬ್ದಾರಿ ತಗೊಳ್ಬೇಕಾಗಿತ್ತಲ್ಲ? ಖಂಡಿತ ಸ್ಮಿತ, ಏನಿದೆ ತಾಯಿ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಸುಮಾರು ಚಿಂತಾಮಣಿ ಮತ್ತು ಶಿಡ್ಗಟ್ಟ ಶಿಶುನಾಸ್ಪುರ ಬಾಗೇಪಲ್ಲಿ ಈ ತರ ತಗೊಂಡು ಚಿಂತಾಮಣಿಯಲ್ಲಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸುಮಾರು ಎಲ್ಲಾ ತಾಲೂಕಿನಿಂದ ಇಲ್ಲಿಗೆ ಏನು ಗರ್ಭಿಣಿಯರು ಬಾಣಂತಿಯರು ಇಲ್ಲಿ ಡಾಕ್ಟರ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಅವ್ರು ಕಂಡು ಬಂದಿರೋದ್ರಿಂದ ಇಲ್ಲಿ ಬರ್ತಾರೆ, ಅಡ್ಮಿಂಟ್ ಆಗ್ತಾರೆ, ಡೆಲಿವರಿ ಆಗ್ತಾರೆ. ಯಾಕೆ ಪ್ರತಿ ದಿವಸ ಸಹ ಇದು ಒಂದು ಇವತ್ತೇ ಅಂತಲ್ಲ, ಪ್ರತಿ ದಿವಸನೂ ಸಹ ಇದೇ ತರ ನಾಯಿಗಳು ಓಡಾಡ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅಲ್ಲಿ ಸಿಬ್ಬಂದಿ ಆಗ್ಲಿ ಅಧಿಕಾರಿಗಳಾಗ್ಲಿ ಯಾವ್ದೇ ರೀತಿ ಅದನ್ನ ಅದ್ರ ಜವಾಬ್ದಾರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಏನು ಕಂಡು ಕಾಣದಂತೆ ಕುರುಡು ಜನ ತೋರಿಸ್ತಾ ಇದ್ದಾರೆ ಅವರ ಒಂದು ಅಧಿಕಾರಿಗಳು ನಿರ್ಲಕ್ಷ್ಯ ಇದಕ್ಕೆ ಒಂದು ಸಾಬೀತು ಅಂತ. ಮತ್ತೆ ಅಲ್ಲಿ ಬರ್ತಕ್ಕಂಥ ಹೆರಿಗೆಯಾಗಿ ಬರ್ತಕ್ಕಂತ ಒಂದು ಏನಿರ್ತಾರೆ ಹೆಣ್ಮಕ್ಳು, ಅವ್ರ ಮಕ್ಕಳಿಗೆ ಏನೋ ತೊಂದರೆ ಆಗುತ್ತೆ, ನಾಯಿಗಳ ತರ ಓಡಾಡ್ತದ ರಾಜರೋಷ. ಒಂದು ಕ್ಲಾರಿಫಿಕೇಶನ್ ಬೇಕು ಇಲ್ಲಿ, ಇದು ಬೀದಿ ನಾಯಿ ಆಗಿರ್ಬಹುದಾ ಅಥವಾ ಅಲ್ಲಿ ಯಾರಾದ್ರೂ ಸಾಕಿರುವಂತಹ ನಾಯಿಯನ್ನ ಕರೆದುಕೊಂಡು ಬಂದಿರಬಹುದಾ?
ಬೀದಿ ನಾಯಿಗಳು ಸ್ಮಿತ ಅದು, ಯಾಕಂತಂದ್ರೆ ನೋಡ್ತಕ್ಕಂಥ ದೃಶ್ಯಗಳು ನೋಡ್ಬೇಕಂದ್ರೆ ಅದು ಏನು ಸಾಕಿರ್ತಕ್ಕಂತ ನಾಯಿ ಯಾರು ಹಾಸ್ಪಿಟಲ್ ಕರ್ಕೊಂಡ್ ಬರ್ತಕ್ಕಂಥ ಕಂಡು ಬಂದಿಲ್ಲ ಇದುವರೆಗೂ. ಆ ಬೀದಿ ನಾಯಿಗಳಲ್ಲಿ ಓಡಾಡ್ತಕ್ಕಂಥ ಮತ್ತೆ ಅಲ್ಲಿ ಏನು ಅಲ್ಲಿ ಬರ್ತಕ್ಕಂಥ ಏನು ಬಾಣಂತಿಯರ್ ಹೆಣ್ಣು ಮಕ್ಕಳಿಗೆ ಒಂದು ಸಮಸ್ಯೆ ಉಂಟಾಗಿದೆ. ನಾವು ಬಿಟ್ಟು ಇಲ್ಲಾದ್ರೂ ಒಂದು 5 ನಿಮಿಷ ಬಿಟ್ಟೋದ್ರು ಸಹ ನಾಯಿಗಳೇನು ಮಕ್ಕಳಿಂದ ಎತ್ಕೊಂಡು ಸಂದರ್ಭಗಳೇನು ಬರ್ತವೇನೋ ಅಂತಕ್ಕಂಥದ್ದು ಅವರಲ್ಲಿ ಆತಂಕ ಸೃಷ್ಟಿಯಾಗಿದೆ ಸ್ಮಿತ. ಅಲ್ಲ, ಈ ಆಸ್ಪತ್ರೆಗೆ ವಾರ್ಡನ್ ಗಳು ಯಾರು ಇಲ್ವಾ ಅಲ್ಲಿ? ಅಲ್ಲ, ವಾರ್ಡನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಗ್ರೂಪ್ ಡಿ ಸಿಬ್ಬಂದಿ, ನಾನ್ ಕ್ಲಿನಿಕಲ್ ಸಿಬ್ಬಂದಿ ಮತ್ತೆ ಆಡಳಿತ ಅಧಿಕಾರಿ ಎಲ್ಲ ಓಡಾಡ್ತಾನೆ ಇರ್ತಾರೆ. ಸಾರ್ವಜನಿಕರಲ್ಲಿ ಓಡಾಡ್ತಾ ಇದ್ರು ಸಹ ಅದು ನೋಡು ನೋಡ್ದಂಗೆ ಓಡಾಡ್ತಾ ಇರ್ತಾರೆ ಅದನ್ನ. ಓಕೆ, ಎಸ್ಓಕೆ ವೆಂಕಟಾಚಲಪತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಈ ಒಂದು ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಂಡು ಕಾಣದಂತೆ ಓಡಾಡುವಂತಹ ಸಿಬ್ಬಂದಿ ಇದ್ದಾರೆ ಇಲ್ಲಿ, ಏನ್ ಮಾಡೋಕ್ಕಾಗತ್ತೆ? ಬಾಣಂತಿಯರು ಬರ್ತಿರ್ತಾರೆ, ಈ ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆ ಕೂಡ ಕೊಡ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಈ ವಿಷಯವಾಗಿ ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಶಿಸ್ತಿನ ಒಂದು ಕಾಣಿಸ್ತಿಲ್ಲ, ಶಿಸ್ತು ಅನ್ನೋದೇ ಇಲ್ಲಿ ಅಳಕಿ ಹೋಗಿದೆ. ಇನ್ನು ಇದಕ್ಕೆ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಮುಂದೆ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬಹುದು, ಈ ಸುದ್ದಿಯ ನಂತರ ಕಾದು ನೋಡಬೇಕಿದೆ.